ಈ ಜಾದೂ ಪೌಡರ್ನಿಂದ ಬೆಳ್ಳಿ ಹಿತ್ತಾಳಿ ತಾಮ್ರ ಗಾಜು ಸ್ಟೀಲಿನ ಪಾತ್ರೆನು ಫಲ ಫಲ ಅಂತ ಹೊಳೆಯತ್ತೆ ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಇವತ್ತೇ ನಾವು ತಯಾರಿಸ್ತಾ ಇರೋ ಈ ಪೌಡರ್ನಿಂದ ಪಾತ್ರೆ ಅಷ್ಟೇ ಅಲ್ಲ ರೀ ಕೈನು ಕ್ಲೀನ್ ಮತ್ತು ಸಾಫ್ಟ್ ಆಗುತ್ತೆ ಪೂಜೆ ಮಾಡೋಕ್ಕೆ ಬೇಕಾಗಿರೋ ಟೈಮ್ಗಿಂತ ಆ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋಕ್ಕೆ ಜಾಸ್ತಿ ಹೊತ್ತು ಬೇಕಾಗತ್ತೆ ಹಾಗೆ ಎಣ್ಣೆ ಜಿಡ್ಡು ಇರೋದ್ರಿಂದ ಅವನ್ನ ಕ್ಲೀನ್ ಮಾಡಬೇಕಾದ್ರೆ ಬಹಳ ಜಂಜಾಟ ಅನಿಸುತ್ತೆ ಆದರೆ ಫ್ರೆಂಡ್ಸ್ ಇವತ್ತೇ ನಾವು ತಯಾರಿಸ್ತಾ ಇರೋ ಈ ಪುಡಿನ ನೀವು ಜಸ್ಟ್ ಹಚ್ಚಿ ಇಟ್ಟರೆ ಸಾಕು ಪಾತ್ರೆ ಫಳಫಳ ಅಂತ ಹೊಳೆಯತ್ತೆ ಹಾಗಾದ್ರೆ ತಡ ಮಾಡದೆ ಈ ಜಾದು ಪುಡಿ ಹೇಗ್ ತಯಾರಿಸೋದು ಅಂತ ನೋಡೋಣ ಬನ್ನಿ ನೋಡ್ರಿ ಇಲ್ಲಿ ನಾನು ಅರ್ಧ ಪ್ಲೇಟಿಗೆ ಅಷ್ಟೇ ಈ ಪುಡಿ ಹಚ್ಚಿದ್ದೀನಿ ಡಿಫ್ರೆನ್ಸ್ ನೀವು ನೋಡ್ತಾ ಇರಬಹುದು ನೋಡ್ರಿ ಇದು ಮುಂಚೆ ಯಾವ ತರ ಇತ್ತು ಇವಾಗ ಎಷ್ಟು ಕ್ಲೀನ್ ಆಗಿದೆ ನಾನು ಇಲ್ಲಿ ಒಂದು ಎರಡು ಮೂರು ಥರದ ಪಾತ್ರೇನ ಕ್ಲೀನ್ ಮಾಡಿ ತೋರಿಸ್ತೀನಿ ಮುಂಚೆ ನೋಡ್ರಿ ಹಿತ್ತಾಳಿ ಪಾತ್ರೆಯನ್ನು ಕ್ಲೀನ್ ಮಾಡೋಣ ನೀವು ನೋಡ್ತಾ ಇರ್ಬೋದು ನೋಡ್ರಿ ಇದು ಎಷ್ಟು ಕಪ್ ಆಗಿದೆ ಇವನ್ನ ನಾನು ಯೂಸ್ ಮಾಡಿಲ್ಲ ಒಂದು ವರ್ಷ ಆಗಿರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿನೇ ಆಗಿರ್ಬೋದು ಸೊ ಎಷ್ಟು ಹಳೆ ಪಾತ್ರೆ ಇದ್ರೂ ಕೂಡ ಅವನ್ನ ನೀವು ಕ್ಲೀನ್ ಮಾಡಬಹುದು ಸೇಮ್ ಮಾರ್ಕೆಟ್ನಲ್ಲಿ ಹೊಸದು ತಂದಾಗ ಯಾವ ಥರ ಇರುತ್ತೆ ನೋಡ್ರಿ ಅದೇ ಥರ ಶೈನಿಂಗ್ ಬರುತ್ತೆ ಇದಕ್ಕೆ ಹಾಗೆ ನೋಡ್ರಿ ಈ ಥರದ ಗ್ಲಾಸ್ನಲ್ಲಿ ನಾವು ಚಹಾ ಅಥವಾ ಕಾಫಿ ಕುಡಿದಾಗ ಇದು ಕೆಳಗಿನ ಸೈಡ್ ಕ್ರಮೇನ ಕೆಂಪ್ ಆಗ್ತಾ ಬರುತ್ತೆ ಸೊ ಅಂಥ ಕಲ್ಲಿ ಕೂಡ ನೀವು ಕ್ಲೀನ್ ಮಾಡಬಹುದು ನಾವು ಡೇಲಿ ಯೂಸ್ ಮಾಡುವ ಸ್ಟೀಲಿನ ಪಾತ್ರೆ ಇರಲಿ ಅಥವಾ ಬೆಳ್ಳಿ ಸಾಮಗ್ರಿಗಳನ್ನು ಕೂಡ ನೀವು ಇದರಿಂದ ಕ್ಲೀನ್ ಮಾಡ್ಬೌದು ಇವಾಗ ನಾನು ರೆಡಿ ಮಾಡಿರೋ ಈ ಪುಡಿನ ಒಂದು ಎರಡು ಅಷ್ಟು ತೊಗೊತಾ ಇದ್ದೀನಿ ನಾವು ಯಾವ ಪಾತ್ರೇನ ಕ್ಲೀನ್ ಮಾಡಬೇಕು ಅಂತ ಇರ್ತೇವೆ ನೋಡ್ರಿ ಅದನ್ನು ಒಂದು ಸ್ವಲ್ಪ ನೀರಿನಿಂದ ಹಸಿ ಮಾಡ್ಕೊಂಡು ತಗೋಬೇಕು ಈ ರೀತಿ ಇದನ್ನ ಒಂದು ಸ್ವಲ್ಪ ಹಸಿ ಮಾಡಿದ ನಂತರ ಇವಾಗ ನಾವು ರೆಡಿ ಮಾಡಿರೋ ಪುಡಿನ ಇದ್ರ ಮೇಲೆ ಹಚ್ಚಿ ಸ್ವಲ್ಪ ರಬ್ ಮಾಡ್ರಿ ಇದನ್ನ ನಾವು ಬಹಳ ತಿಕ್ಕೋ ಅವಶ್ಯಕತೆ ಇಲ್ಲ ನೀವು ಬೇಕಂದ್ರೆ ಸ್ಕ್ರಬ್ಬರ್ ಯೂಸ್ ಮಾಡಬಹುದು ಆದ್ರೆ ನೋಡ್ರಿ ಜಸ್ಟ್ ಈ ರೀತಿ ಒಂದ್ ಸ್ವಲ್ಪ ಕೈನಿಂದ ಹಚ್ಚಿದ್ರೇನೆ ಸಾಕು ಇದು ಕ್ಲೀನ್ ಆಗತ್ತೆ ನಾನು ಇದನ್ನ ಸ್ವಲ್ಪ ಜಾಗದಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಡಿಫ್ರೆನ್ಸ್ ಬೇಗನೆ ಗೊತ್ತಾಗುತ್ತೆ ಈ ತರ ಒಂದ್ ನಾಲ್ಕರಿಂದ ಐದು ಸೆಕೆಂಡ್ ತಿಕ್ಕಿದ್ರೆನೆ ಸಾಕು ಇದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಪರ್ಫೆಕ್ಟ್ ನೀವು ಡಿಫ್ರೆನ್ಸ್ ನೋಡ್ತಾ ಇರಬಹುದು ನಾನು ಕ್ಲೀನ್ ಮಾಡಿರೋ ಜಾಗ ಮತ್ತೆ ಮುಂಚೆ ಇದು ಹೇಗಿತ್ತು ನೋಡ್ರಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಿರ್ಬಹುದು ಇವಾಗ ಇದನ್ನ ಪೂರ್ತಿ ಕ್ಲೀನ್ ಮಾಡ್ಬಿಡೋಣ ನೋಡ್ರಿ ಪುಡಿ ಇದಕ್ಕೆ ಹಚ್ಚಿ ಸ್ವಲ್ಪ ತಿಕ್ಕಿದ್ರೆ ಸಾಕು ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಹಿತ್ತಾಳಿ ಅಥವಾ ತಾಮ್ರದ ಬಹಳ ಚಂದ ಚಂದ್ ಪಾತ್ರೆ ಇರ್ತವೆ ಆದ್ರೆ ಅವನ್ನ ಕ್ಲೀನ್ ಅವನ್ನ ನಾವು ಹಾಗೆ ಇಟ್ಟಿರ್ತೀವಿ ಸೊ ಅಂತ ಪಾತ್ರೆನ ನೀವು ಇದರಿಂದ ಬಹಳ ಈಸಿಯಾಗಿ ಕ್ಲೀನ್ ಮಾಡಬಹುದು ಇವಾಗ ಇದ್ರ ಕ್ಯಾಪ್ ಕೂಡ ಕ್ಲೀನ್ ಮಾಡ್ಕೊಂಡು ತಗೊಳೋಣ ನಾನು ಇದೇ ತರ ತಾಮ್ರ ಮತ್ತೆ ಹಿತ್ತಾಳಿ ಪಾತ್ರೆನ ಒಂದೇ ಸತಿ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಪಾತ್ರೆನ ಅಟ್ ಅ ಟೈಮ್ ಹೇಗೆ ಕ್ಲೀನ್ ಮಾಡೋದು ಅನ್ನೋ ವಿಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೀವು ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡ್ರಿ ಈ ಪೌಡರ್ನ ನಾವು ಬಹಳ ಆಗಿ ತಯಾರಿಸಬಹುದು ಹಾಗೆ ಮನೆಯಲ್ಲೇ ಇರೋ ಇನ್ಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಇದಕ್ಕೆ ಜಾಸ್ತಿ ದುಡ್ಡು ಕೂಡ ಖರ್ಚಾಗಲ್ಲ ಈ ರೀತಿ ಇವನ ತಿಕ್ಕಿದ ನಂತರ ಇವಾಗ ಒಂದು ಎರಡು ನೀರಿನಿಂದ ಚೆನ್ನಾಗಿ ಕ್ಲೀನ್ ಆಗಿ ತೊಳೆದು ತಗೋರಿ ಇವನ ಈ ರೀತಿ ಒಂದು ಎರಡು ಮೂರು ನೀರಿನಿಂದ ತೊಳೆದ ನಂತರ ಇವನ ತಕ್ಷಣವೇ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ತಗೋರಿ ಇವು ಪೂರ್ತಿ ಚೆನ್ನಾಗಿ ಒಣಗಬೇಕು ಆ ರೀತಿ ಇವನ ಒರೆಸ್ರಿ ಅಥವಾ ನೀವು ಬೇಕಂದ್ರೆ ಇವನ್ನ ಈ ರೀತಿ ಒರೆಸಿ ಒಂದ್ ಎರಡರಿಂದ ಮೂರು ನಿಮಿಷ ಬಿಸಿಲಿನಲ್ಲಿ ಇಡಬಹುದು ಅಂದರೆ ಇವು ಪೂರ್ತಿ ಒಣಗ್ತವೆ ಪರ್ಫೆಕ್ಟ್ ಇವು ಮುಂಚೆ ಯಾವ ಥರ ಇದ್ವು ಇವಾಗ ಎಷ್ಟು ಫಳಫಳ ಅಂತ ಹೊಳಿತಾ ಇದಾವೆ ನೀವೇ ನೋಡ್ತಾ ಇರಬಹುದು ನಾವು ಇದನ್ನು ಮಾರ್ಕೆಟ್ನಲ್ಲಿ ತಂದಾಗ ಯಾವ ಥರ ಶೈನಿಂಗ್ ಇರುತ್ತೆ ಅದೇ ಥರ ಸೇಮ್ ಶೈನಿಂಗ್ ಇದಕ್ಕೆ ಬಂದಿದೆ ಇದೇ ರೀತಿ ನಾವು ಗ್ಲಾಸ್ ಪಾತ್ರೆಯೂ ಕ್ಲೀನ್ ಮಾಡಬಹುದು ನೀವು ನೋಡ್ತಾ ಇರ್ಬೋದು ಇದು ಹೊಳಿತಾ ಇದೆ ನಾವು ರೆಗ್ಯುಲರ್ ಯೂಸ್ ಮಾಡೋ ಸ್ಟೀಲಿನ ಪಾತ್ರೆಯೂ ಕ್ಲೀನ್ ಮಾಡ್ಬೋದು ನೋಡಿರಿ ಎಷ್ಟು ಕ್ಲೀನ್ ಆಗಿದೆ ಪ್ಲೇಟ್ನಲ್ಲಿ ನಾನು ಇದನ್ನು ಅರ್ಧಕ್ಕೆ ಹಚ್ಚಿ ತೋರಿಸ್ತಾ ಇದ್ದೀನಿ ಸೂಪರ್ ನೋಡಿರಿ ಎಷ್ಟು ವ್ಯತ್ಯಾಸ ಇದೆ ಪೂರ್ತಿ ಪ್ಲೇಟ್ ಕ್ಲೀನ್ ಮಾಡಿ ದೀಪ ಮತ್ತು ಗಂಟಿ ಕೂಡ ಕ್ಲೀನ್ ಮಾಡ್ಕೊಂಡು ತಗೊಳ್ಳೋಣ ಯಾವುದೇ ಪಾತ್ರೆ ಅಂದರೆ ತಾಮ್ರ ಹಿತ್ತಾಳಿ ಅಥವಾ ಸ್ಟೀಲಿನ ಪಾತ್ರೆ ಇರಲಿ ಅವನ ಈ ರೀತಿ ತಿಕ್ಕಿ ತೊಳೆದ ನಂತರ ತಕ್ಷಣವೇ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಪೂರ್ತಿ ಒಣಗಿಸಿ ತಗೋರಿ ಅಂದರೆ ಅದರ ಮೇಲೆ ನೀರಿನ ಕಲೆ ಬೀಳಲ್ಲ ಈ ಎಲ್ಲ ಪಾತ್ರೆನ ಕಾಟನ್ ಬಟ್ಟೆಯಿಂದ ಒರೆಸಿ ಪೂರ್ತಿ ಒಣಗಿಸಿ ತಗೊಂಡ ನಂತರ ನೀವು ನೋಡ್ತಾ ಇರಬಹುದು ನೋಡ್ರಿ ಇವು ಎಷ್ಟು ಹೊಳಿತಾ ಇದ್ದಾವೆ ಈ ಎಲ್ಲ ಪಾತ್ರೆ ಕ್ಲೀನ್ ಮಾಡೋಕ್ಕೆ ನನಗೆ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಬೇಕಾಯಿತು ತಾಮ್ರ ಹಿತ್ತಾಳಿ ಗ್ಲಾಸ್ ಸ್ಟೀಲ್ ಮತ್ತೆ ಬೆಳ್ಳಿ ನೋಡ್ರಿ ನನ್ನ ಕೈಯಲ್ಲಿ ಇರೋ ಈ ಉಂಗುರ ಬೆಳ್ಳಿ ಉಂಗುರ ಇದೆ ನೀವು ನೋಡ್ತಾ ಇರಬಹುದು ಇದು ಎಷ್ಟು ಹೊಳಿತಾ ಇದೆ ಹಾಗೆ ನನ್ನ ಕೈ ಕೂಡ ನೋಡ್ರಿ ಎಷ್ಟು ಸಾಫ್ಟ್ ಆಗಿದಾವೆ ಎಷ್ಟು ಕ್ಲೀನ್ ಆಗಿದಾವೆ ಸೊ ಈ ಪುಡಿನ ನೀವು ಮನೆಯಲ್ಲಿ ತಯಾರಿಸಿ ಇಟ್ಟು ಎಲ್ಲ ಪಾತ್ರೆನ ಈ ತರ ಫಳ ಫಳ ಹೊಳಿಯೋ ರೀತಿ ಮಾಡಬಹುದು ಇದನ್ನ ಮಾಡೋಕೆ ಒಂದು ಪ್ಲೇಟ್ನಲ್ಲಿ ಆರು ಚಮಚೆ ಅಷ್ಟು ಕಡಲೆ ಹಿಟ್ಟು ಹಾಕೋಣ ಕಡಲೆ ಹಿಟ್ಟು ಅಂದರೆ ನಾವು ಬಜ್ಜಿ ಮಾಡೋಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ ಹಸಿಬೇಳೆ ಹಿಟ್ಟು ಅದೇ ಮನೆಯಲ್ಲಿರೋ ಯಾವುದೇ ಒಂದು ಸಣ್ಣ ಚಮಚೆಯಿಂದ ಎಲ್ಲ ಇಂಗ್ರಿಡಿಯಂಟ್ಸನ್ನ ಅಳತೆ ಮಾಡಿ ಹಾಕಿರಿ ಇದರಲ್ಲಿ ಎರಡು ಚಮಚೆಯಷ್ಟು ಉಪ್ಪು ಹಾಕ್ರಿ ನಾವು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ ಅದೇ ನಾರ್ಮಲ್ ಉಪ್ಪು ಇದು ನೀವು ಹಳ್ಳುಪ್ಪು ಯೂಸ್ ಮಾಡ್ತಾ ಇದ್ರೆ ಅದನ್ನು ಹಾಕಬಹುದು ಇವಾಗ ನೋಡ್ರಿ ಇಲ್ಲಿ ನಾನು ಕೋಲ್ಗೇಟ್ ತಗೊತಾ ಇದ್ದೀನಿ ಪೌಡರ್ ಬರುತ್ತೆ ನೋಡ್ರಿ ಅದು ಇದನ್ನು ಎರಡು ಚಮಚೆಯಷ್ಟು ಹಾಕಬೇಕು ಎರಡು ಅಷ್ಟು ಸಿಟ್ರಿಕ್ ಆ್ಯಸಿಡ್ ಹಾಕ್ರಿ ಇದು ಎಲ್ಲ ಕಿರಾಣಿ ಅಂಗಡಿಯಲ್ಲಿ ಬಹಳ ಈಸಿಯಾಗಿ ಸಿಗುತ್ತೆ ಈ ರೀತಿ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಇವಾಗ ಇವನ್ನ ಮಿಕ್ಸ್ ಮಾಡ್ಕೊಂಡು ತಗೋರಿ ಇವನ್ನೆಲ್ಲ ಮಿಕ್ಸಿ ಜಾರಿನಲ್ಲಿ ಹಾಕಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಮಿಕ್ಸಿ ಜಾರ್ನಲ್ಲಿ ಒಂದು ನಿಮಿಷ ಅಷ್ಟೇ ಇವನ ಗ್ರೈಂಡ್ ಮಾಡ್ರಿ ಇವು ಮಿಕ್ಸ್ ಆಗ್ತವೆ ಪರ್ಫೆಕ್ಟ್ ನೋಡ್ರಿ ನಮ್ಮ ಜಾದು ಪುಡಿ ರೆಡಿ ಇದೆ ಇದನ್ನ ಈ ಥರ ತಯಾರಿಸಿ ಒಂದು ಏರ್ಟೈಟ್ ಜಾರ್ನಲ್ಲಿ ಸ್ಟೋರ್ ಮಾಡಿ ಇಡ್ರಿ ಬಹಳ ದಿನ ಇದು ಕೆಡಲ್ಲ ಇದನ್ನು ನೀವು ಫ್ರಿಜ್ನಲ್ಲಿ ಇಟ್ಟರೆ ಇನ್ನೂ ಜಾಸ್ತಿ ದಿನ ತಡೆಯುತ್ತೆ ಸೊ ಫ್ರೆಂಡ್ಸ್ ನೀವು ಕೂಡ ಇದನ್ನ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ರಿಸಲ್ಟ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಶೇರ್ ಮಾಡಿರಿ ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್